ಮುಂಡರ್ಗಿ ಪಟ್ಟಣದಲ್ಲಿ ಸಾರ್ವಜನಿಕ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಬೇಕೆಂದು ಮತ್ತು ಅಕಾಲಿಕ ಮಳೆಯಿಂದ ಚರಂಡಿಯಲ್ಲಿ ತುಂಬಿಕೊಂಡಿರುವ ಕಸವನ್ನು ಸ್ವಚ್ಛಗೊಳಿಸುವ ಕುರಿತು ಆಮ್ ಆದ್ಮಿ ಪಕ್ಷದ ವತಿಯಿಂದ ಮುಂಡರ್ಗಿ ಪುರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಂಡರ್ಗಿ ಆಮ್ ಆದ್ಮಿ ಪಾರ್ಟಿಯ ಸಂಘಟನಾ ಕಾರ್ಯದರ್ಶಿಗಳಾದ ಅಶೋಕ್ ಉಳ್ಳಾಗಡ್ಡಿ ಅವರು ಅಧಿಕಾರಿಗಳನ್ನು ಹಾಗೂ ಪುರಸಭೆಯನ್ನು ತರಾಟೆಗೆ ತೆಗೆದುಕೊಂಡರು. ಮುಂಡರ್ಗಿ ಪುರಸಭೆಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗುತ್ತಿದ್ದು ನಿಯಂತ್ರಣ ಮಾಡುವಲ್ಲಿ ಸಂಪೂರ್ಣ ಮುಖ್ಯಾಧಿಕಾರಿಗಳು ವಿಫಲರಾಗಿದ್ದಾರೆ ಮತ್ತು ಪಟ್ಟಣದಲ್ಲಿ ಮಕ್ಕಳಿಗೆ ಡೆಂಗು ಜ್ವರ ಕೆಮ್ಮು ನೆಗಡಿ ಪ್ರಾರಂಭವಾಗಿದ್ದು ಸ್ವಚ್ಛತೆ ಇಲ್ಲದ ಸ್ಥಳಗಳಿಗೆ ಭೇಟಿ ಮಾಡಿ ಅವುಗಳ ಶುದ್ಧತೆಗೆ ಗಮನ ಹರಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಚರಂಡಿ ತರ ಆಗಿಬಿಟ್ಟಿದೆ ಮುಂಡ್ರಿಗೆ, ಅದರ ಎಲ್ಲ ಸ್ವಚ್ಛ ಆಗಬೇಕು. ಸಂಬಂಧಪಟ್ಟ ಲೇಔಟ್ ಓನರ್ಗೆ ನೀವು ನೋಟಿಸ್ ಕೊಟ್ಟು ಅವ್ರ ಮ್ಯಾಗೆ ಕ್ರಿಮಿನಲ್ ಕೇಸ್ ಸೆಟ್ ಮಾಡ್ತಾ ಇಲ್ಲ ಅಂದ್ರೆ ಭ್ರಷ್ಟಾಚಾರ ನಡೀತಾ ಇದೆ. ಇಲ್ಲಿ ಮಕ್ಕಳು ಸೊಳ್ಳೆಯಿಂದ ಕಚ್ಚಿ ಅವ್ರಿಗೆ ಜ್ವರ ಬಂದು ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳು. ಖಬರ್ ಇಲ್ಲ ನಿಮಗೆ, ಮಾನವೀಯತೆ ಅನ್ನೋದೇ ಇಲ್ಲ. ನಿಮಗೆ ಅಧಿಕಾರಿ ಎದಕ್ಕೆ ಬೇಕು? ಆ ಕಾರಣ ಇದ್ರ ಮೂಲಕ ಮುನ್ಸಿಪಾಲ್ಟಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆಮ್ ಆದ್ಮಿ ಪಾರ್ಟಿ ಅವರು ತತ್ಕ್ಷಣ ಆಗಬೇಕಿದು, ಇಲ್ಲ ಅಂದರೆ ಮುಂದಿನ ವಾರ ಇಲ್ಲೇ ಮಹಾತ್ಮ ಗಾಂಧಿಯವರ ಕಚೇರಿ ಮುಂದೆ ನಾವು ಉಪಸದಸ್ಯ ವಿಗ್ರಹವನ್ನು ಹಾಕೊತೀವಿ, ಉಗ್ರ ಹೋರಾಟ ಮಾಡ್ತೀವಿ. ಈ ಮೂಲಕ ಮುನ್ಸಿಪಾಲ್ಟಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದು ನಮ್ಮ ಬೇಡಿಕೆ, ಒತ್ತಾಯ. ಹಲೋ ಭಾರತ್ ಪತಾಕಿ.